ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದ ನರೇಂದ್ರ ಮೋದಿ ವಿಚಾರ ಮಂಚ್ ಹಾಗೂ ಅರ್ಚಕ ವೃಂದದ ಸಂಯುಕ್ತ ಆಶ್ರಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಸೋಮವಾರ ಭೀಮರಥ ಶಾಂತಿ ಹಾಗೂ ಶ್ರೀ ಮಹಾಗಣಪತಿ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ನರೇಂದ್ರ ಮೋದಿ ವಿಚಾರ ಮಂಚ್ನ ಬಳ್ಳಕೆರೆ ಸಂತೋಷ್ ಮಾಹಿತಿ ನೀಡಿದರು. ಭಗೀರಥ ಶಾಂತಿಗೆ ಯಜಮಾನರಾಗಿ ವಿಧಾನ ಪರಿಷತ್ ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ ಉಪಸ್ಥಿತರಿರುತ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ, ಸಂಸದ ಬಿವೈ ರಾಘವೇಂದ್ರ ಇನ್ನಿತರರು ಇರುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಪೊರೇಟರ್ ಸುರೇಖ, ಅರ್ಚಕರಾದ ರಾಮಭಟ್, ವಿನಾಯಕ ಬಾಯಾರಿ, ಸಂದೇಶ್ ಉಪಾಧ್ಯ ಇನ್ನಿತರರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿ ನಡೀತಾ ಇದೆ. ನರೇಂದ್ರ ವಿಚಾರ ಮಂಚನ ಇದೇ ಸೋಮವಾರ 20ನೇ ತಾರೀಕು ನರೇಂದ್ರ ಮೋದಿ ವಿಚಾರ ಮಂಚ್ ಹಾಗೂ ಅರ್ಚಕರ ವೃಂದರಿಂದ ನರೇಂದ್ರ ಮೋದಿಯವರ ಒಂದು ಒಳಿತಿಗಾಗಿ ಹಾಗೂ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಈ ದೇಶದ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಅವರಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಭೀಮರಥ ಶಾಂತಿ ಮತ್ತು ಮಹಾಗಣಪತಿ ಯಾಗವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಈ ಒಂದು ಯಾಗ ಮಾಡಬೇಕಾದ್ರೆ ಯೋಚನೆ ಮಾಡಿದ್ವಿ. ನಮ್ಮ ಆಪಾರಂ ಭಟ್ರು ಹೇಳಿದರು, ಈ ಒಂದು ಯಾಗ ಮಾಡಬೇಕಾದ್ರೆ ನರೇಂದ್ರ ಮೋದಿಜಿಯವರ ಒಂದು ಕುಟುಂಬದವರು ಇಲ್ಲಾಂದರೆ ಕಾರ್ಯಕರ್ತರು ಹಾಗೂ ಹಿರಿಯರು ಕೂರಬೇಕು ಅಂತ ಯೋಚನೆ ಮಾಡಿದರು. ಅದರಂತೆ ನಮ್ಮ ಶಿವಮೊಗ್ಗದಲ್ಲಿ ಹಿರಿಯರಾಗಿರ್ತಕ್ಕಂಥ ಮಾಜಿ ಸಭಾಪತಿಗಳಾಗಿರ್ತಕ್ಕಂಥ ಡಿ ಎಸ್ ಶಂಕರಮೂರ್ತಿ ಅವರು ದಂಪತಿಗಳು ಈ ಒಂದು ಯಾಗದಲ್ಲಿ ಅವರು ಉಪಸ್ಥಿತರಿರ್ತಾರೆ. ಹಾಗೆ ಈ ಒಂದು ಯಾಗ ನಡಿಬೇಕಾದ್ರೇ ಸುಮಾರು 71 ಜನ ಮುತ್ತೈದೆಯರಿಗೆ ಒಂದು ಬಾಗಿನ ಕೊಡುವಂಥ ಒಂದು ಕಾರ್ಯಕ್ರಮ ಇರುತ್ತದೆ. ಮತ್ತು ಇದೇ ಸಂದರ್ಭದಲ್ಲಿ ಇನ್ನೊಂದು ಕಡೆ ನಮ್ಮ ಗಣಪತಿ ದೇವಾಲಯ ಒಂದು ದೇವಸ್ಥಾನದ ಒಳಗಡೆ ನಮ್ಮ ಶಬರೀಶ್ ಅವರಿಂದ ಒಂದು ಭಜನೆ ಏರ್ಪಡಿಸಿದ್ದೀವಿ. ಸೊ ಇವಿಷ್ಟು ಕಾರ್ಯಕ್ರಮ ಬೆಳಗ್ಗೆ 20ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಯಾಗ, ಅದೇ ಸಂದರ್ಭದಲ್ಲಿ ನಮ್ಮ ಪೂರ್ಣೋದಯ ಸಂದರ್ಭದಲ್ಲಿ ಮುತ್ತೈದೆಯರಿಗೆ ಬಾಗಿನ ಕೊಡುವಂಥದ್ದು, ಹಾಗೆ ನಮ್ಮ ಶಬರೀಶ್ ಅವ್ರ ತಂಡದಿಂದ ಒಂದು ಭಜನೆ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮ ದೇಶದಲ್ಲೇ ಮೊದಲು ಅಂದ್ಕೊಂಡಿದ್ದೀನಿ. ಯಾರೂ ಈ ಕಾರ್ಯಕ್ರಮ ಈ ರೀತಿ ಮಾಡಿರಲಿಲ್ಲ. ನಾವು ನಮ್ಮ ಅಪ್ಪಾರಾಮ್ ಭಟ್ರು ನಮ್ಮೆಲ್ಲ ಸದಸ್ಯರು ಏನು ಇಲ್ಲಿ ವೇದಿಕೆ ಮೇಲಿದ್ದಾರೆ ಎಲ್ಲ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಸುರೇಖಾ ಮೇಡಮ್ ಅವರು, ಸುಮಾ ಮೇಡಮ್ ಅವರು ಯೋಚನೆ ಮಾಡಿದಾಗ ಈ ಒಂದು 70ನೇ ವರ್ಷದ ಭೀಮರಥ ಶಾಂತಿಯಾಗ ಮಾಡಬೇಕು ಅಂತೇಳಿ ನಮ್ಮ ಅಪ್ಪಾರಾಮ್ ಭಟ್ರು ಪ್ರಸ್ತಾಪ ಮಾಡಿದರು. ಅದು ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂಥೇಳಿ ಸೊ ಈ ಒಂದು ಕಾರ್ಯಕ್ರಮವನ್ನು ಅವತ್ತು 20 ತಾರೀಕು ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಅರ್ಚಕ ವೃಂದದವರಾಗಿರ್ತಕ್ಕಂಥ ನಾವು ಅವರು ಪ್ರಧಾನಿಗಳಾದ ನಂತರ ಪ್ರತಿ ತಿಂಗಳು ಒಂದು ಕಡೆ ಒಂದು 50-75 ಜನ ಪುರೋಹಿತರು ಸೇರಿ ಅವರ ಒಳಿತಿಗೋಸ್ಕರವಾಗಿ ಒಂದು ಅನುಷ್ಠಾನವನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ. ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನಮಗೆ ನಮ್ಮ ತಂದೆ ತಾಯಿಗಳು ಹುಟ್ಟುಹಬ್ಬ ಆಚರಿಸುವಾಗ ಮೊದಲನೇ ವರ್ಷದಿಂದ 12 ವರ್ಷಗಳವರೆಗೆ ಮಾರ್ಕಂಡೆಯ ಶಾಂತಿ ಆಯುಷ್ಯ ಅಭಿವೃದ್ಧಿಗೋಸ್ಕರವಾಗಿ ತಂದೆ ತಾಯಿಗಳು ಮಾಡಿಸ್ತಾರೆ. ಆ ತಂದೆ ತಾಯಿಗಳಿಗೆ ಮಕ್ಕಳಾದಂಥವರು ಅವರು 60 ವರ್ಷ ದಾಟಿದ ನಂತರ 60ನೇ ವರ್ಷಕ್ಕೆ ಉಗ್ರರಥ ಶಾಂತಿ, 70ನೇ ವರ್ಷಕ್ಕೆ ಭೀಮರಥ ಶಾಂತಿ, 80ನೇ ವರ್ಷಕ್ಕೆ ಸಹಸ್ರ ಚಂದ್ರ ದರ್ಶನ ಶಾಂತಿ ಇದನ್ನೆಲ್ಲ ಮಾಡಬೇಕು ಅಂತ ಋಷಿಮುನಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕೊಡುಗೆ, ನಮ್ಮ ಏಳಿಗೆಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಈಗ ಪ್ರಧಾನಿಯವರಿಗೆ ಪ್ರಜೆಗಳಾಗಿರ್ತಕ್ಕಂಥ ನಾವು ಜನನಾಯಕನಿಗೆ ಮಾಡಬೇಕಾಗಿರ್ತಕ್ಕಂಥದ್ದು, ಅದರಲ್ಲೂ ಅರ್ಚಕ ವೃತ್ತದವರು ಅವರವರ ವೃತ್ತಿಯಲ್ಲಿ ಮಾಡ್ತಕ್ಕಂಥವರು ನಾವು ಅವರು ಮಾಡ್ತಕ್ಕಂಥ ಸೇವೆಯಲ್ಲಿ ಒಂದು ರೋಮದಷ್ಟು ಮಾಡದೇ ಇರತಕ್ಕಂಥದ್ದು ಮಾನವರಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅಲ್ಲ. ಅವರು ಅಷ್ಟೆಲ್ಲ ದೇಶಕ್ಕೋಸ್ಕರವಾಗಿ ಮಾಡ್ತಾ ಇರುವಾಗ ನಾವು ಅವರ ಏಳಿಗೆಗೋಸ್ಕರ ಶ್ರೇಯಸ್ಸಿಗೋಸ್ಕರವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಅದರಲ್ಲೂ ಅರ್ಚಕರಾಗಿರ್ತಕ್ಕಂಥವರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಮ ಹವನಾದಿಗಳನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಪರಂಪರೆ ಆಗಿರೋದ್ರಿಂದ ಮೋದಿಯವರ ಶ್ರೇಯಸ್ಸಿಗೋಸ್ಕರವಾಗಿ 71ನೇ ವರ್ಷದಲ್ಲಿ ಹುಟ್ಟುಹಬ್ಬ ಆಚರಿಸುವಾಗ ನಮ್ಮ ಸಂತೋಷ್ ಬಳ್ಳಕೆರೆ ಅವರ ವಿಚಾರವಾಗಿ ಅವರ ಹತ್ರ ಮಾತಾಡುವಾಗ ಈ ಹೋಮ ಸೂಕ್ತವಾಗಿರ್ತಕ್ಕಂಥದ್ದು ಅಂತ ನನ್ನ ಮನಸ್ಸಿನಲ್ಲಿ ಭಗವಂತ ಪ್ರೇರಣೆ ಮಾಡಿದ. ಅದೇ ರೀತಿಯಾಗಿ ಮಹಾಗಣಪತಿಯ ಸನ್ನಿಧಿಯಲ್ಲಿ ಬೆಳಗ್ಗೆ ಗಣಪತಿಯ ಪೂಜೆ, ಪುಣ್ಯಾಹವಾಚನ, ಸ್ವಸ್ತಿವಾಚನ ಹಾಗೂ ಮೋದಿಯವರ ರಾಶಿ ನಕ್ಷತ್ರ
ಗೋತ್ರ ಎಲ್ಲವನ್ನು ಹೇಳಿ ಅವರ ಶ್ರೇಯಸ್ಸಿಗೋಸ್ಕರವಾಗಿ ಸಂಕಲ್ಪವನ್ನು ಮಾಡಿ ಹಿರಿಯರಾಗಿರ್ತಕ್ಕಂಥ ಡಿ ಎಸ್ ಶಂಕರಮೂರ್ತಿಗಳು ಶ್ರೀಮತಿ ಜಿ ಎಸ್ ಶಂಕರಮೂರ್ತಿಗಳವರ ಯಜಮಾನತ್ವದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ದೇವೆ. ನವಗ್ರಹ ಹೋಮ, ಮಾರ್ಕಂಡೇಯ ಹೋಮ, ಮೃತ್ಯುಂಜಯ ಹೋಮ ಹಾಗೂ ಇಲ್ಲಿಯವರೆಗೆ ಕಳೆದಿರತಕ್ಕಂಥ ಎಲ್ಲ ಕಾಲ ದೇವತೆಗಳ ಹೋಮಗಳನ್ನು ಸಂವತ್ಸರ ದೇವತೆಗಳನ್ನು ಕುರಿತು ಹೋಮ ನಡೀತದೆ. 12:00 ಪೂರ್ಣಾಹುತಿ ನಡೀತದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಜೊತೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಶಂಕರಮೂರ್ತಿಗಳು ಇರ್ತಾರೆ. ಸುಮಾರು 70 ಪುರೋಹಿತರು, 70 ಮುತ್ತೈದೆಯರಿಗೆ ಬಾಗಿನ ಈ ಕಾರ್ಯಕ್ರಮಗಳನ್ನು ನಡೆಯುತ್ತದೆ ಕೊಂಡು ಬಂದಿರ್ತಾರೆ. 3ನೇ ಬಾರಿಯೂ ಸಹ ಅವರು ಪ್ರಧಾನಿ ಆಗುವಂಥ ಯೋಗ ಈ ಜಾತಕದಲ್ಲಿ ಇದೆ. 3ನೇ ಬಾರಿಯೂ ಕೂಡ ಆಗಿ ಅವರಿಗೆ ಶ್ರೇಯಸ್ಸಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಮತ್ತು